ಫ್ರೆಶರ್ಸ್ ಇಂಡಕ್ಷನ್ ಕಾರ್ಯಕ್ರಮವು ನಗರದ ಪ್ರತಿಷ್ಠಿತ ವಿಎಸ್ಎಂಎಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವಿಎಸ್ಎಂ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಿನೂತನ ಫ್ರೆಶರ್ಸ್ ಇಂಡಕ್ಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಿಪ್ಲೊಮಾ ವಿದ್ಯಾರ್ಥಿಗಳ ಪ್ರಾರ್ಥನೆಯ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ನಂತರ ಮಹಾವಿದ್ಯಾಲಯದ ಚೇರ್ಮನ್ ಚಂದ್ರಕಾಂತ್ ಕೋಟಿವಾಲೆ, ವೈಸ್ ಚೇರ್ಮನ್ ಆರ್ವೈ ಪಾಟೀಲ್, ನಿರ್ದೇಶಕರು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಕೆಬಿ ಜಗದೀಶ್ ಗೌಡ, ನಿರ್ದೇಶಕರಾದ ಸಂಜಯ್ ಮೊಳವಾಡೆ, ವಿಎಸ್ ಡೋಲೆ ಇವರಿಂದ ಜ್ಯೋತಿ ಪ್ರಜ್ವಲನೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮದ ವಿಶೇಷತೆ ಎಂದರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ರೀಜನಲ್ ಡೈರೆಕ್ಟರ್ ಶಿವಪ್ರಸಾದ್ ದಂಡಿಗಿ ಹಾಗೂ ಸುಮಾರು 60 ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರವೇ ಭಾಗಿಯಾಗಿದ್ದರು. ಈ ಮೂಲಕ ಇದೊಂದು ವಿಶಿಷ್ಟ ಹಾಗೂ ವಿನೂತನ ಕಾರ್ಯಕ್ರಮವಾಗಿದ್ದು ಅದೇ ರೀತಿ ನೂತನ ತಾಂತ್ರಿಕತೆಯ ಸಹಾಯದ ಮೂಲಕ ಏನೆಲ್ಲ ಮಾಡಬಹುದು ಎಂಬ ಒಂದು ಒಳ್ಳೆಯ ಸಂದೇಶವನ್ನು ಸಹ ಸಮಾಜಕ್ಕೆ ರವಾನಿಸಿದಂತಿತ್ತು. ಶಿವಪ್ರಸಾದ್ ದಂಡಿಗಿಯವರು ಆನ್ಲೈನ್ ಮುಖಾಂತರವೇ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕ ಶಿಕ್ಷಣದ ಮಹತ್ವದ ಬಗ್ಗೆ ತಿಳಿಸಿದರು ಮತ್ತು ವಿಶ್ವವಿದ್ಯಾಲಯದ ನೂತನ ಕಾರ್ಯಕ್ರಮಗಳನ್ನು ಸಹ ಪರಿಚಯಿಸಿದರು. ಅಲ್ಲದೆ ವಿಟಿಯು ಹೊರತಂದಿರುವ ಸೆಂಟ್ರಲ್ ಪ್ಲೇಸ್ಮೆಂಟ್ ಸೆಲ್ನ ಮಹತ್ವ ಮತ್ತು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಸಂಕಲ್ಪವನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸಿದರು. ವಿಶ್ ವೆರಿ ಬೆಸ್ಟ್ ಅಂಡ್ ಯು ಹ್ಯಾವ್ ಜಾಯಿನ್ಡ್ ಅ ವೆರಿ ಗುಡ್ ಇನ್ಸ್ಟಿಟ್ಯೂಟ್ ಅಂಡ್ ಆಲ್ಸೋ ಬೆಸ್ಟ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ವೇರ್ ಯು ವಿಲ್ ಬಿ ಪರ್ಸನಲಿ ಕೇರ್ಡ್. ಸೊ ವಿಎಸ್ಎಂಐಟಿ ಇಸ್ ನೋನ್ ಫಾರ್ ಪರ್ಸನಲ್ ಕೇರ್ ಆಫ್ ದ ಸ್ಟೂಡೆಂಟ್ಸ್ ಅಂಡ್ ಆಲ್ ದ ಫ್ಯಾಕಲ್ಟಿ ಎಂಥೂಸಿಯಾಸ್ಟಿಕ್ ಅಂಡ್ ದೇ ಆರ್ ಎಕ್ಸಲಿಂಗ್. So wish you very best and I thank the management, principal and all the faculty members for giving me an opportunity to share a few of my thoughts. I think it is pretty useful to you. I conclude. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಕೆಬಿ ಜಗದೀಶ್ ಗೌಡ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸುತ್ತಾ ಯಾವುದೇ ಕಾರಣಕ್ಕೂ ಧೃತಿಗೆಡದೆ ದುಶ್ಚಟಗಳಿಗೆ ಮಾರು ಹೋಗದೆ ಸಂಪೂರ್ಣ ವಿದ್ಯಾಭ್ಯಾಸದ ಕಡೆಗೆ ಗಮನಹರಿಸಿದಲ್ಲಿ ಶ್ರೇಷ್ಠ ಸಾಧನೆ ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಗಳಿಸಿ ತಮ್ಮ ತಂದೆ ತಾಯಿಗಳಿಗೆ ಹಾಗೂ ಮಹಾವಿದ್ಯಾಲಯಕ್ಕೆ ಕೀರ್ತಿಯನ್ನ ತಂದುಕೊಡಬಹುದು ಎಂದು ತಿಳಿಸಿದರು. ಜೊತೆಗೆ ಮಹಾವಿದ್ಯಾಲಯದ ನೂತನ ವ್ಯವಸ್ಥೆ ಹಾಗೂ ಮಾರ್ಪಾಡುಗಳ ಬಗ್ಗೆ ತಿಳಿಸಿದರು. Before switching on your system or mobile to join us virtually, you might have started thinking about the teachers, the subjects and new classmates. But because of this COVID, the things are not happening to interact physically, but because of the technology, we are reaching everyone remotely. Our institute is 10 years old. It was established in 2010 with a vision to empower youth through technical ಸಂಸ್ಥೆಯ ಚೇರ್ಮನ್ ರಾದ ಶ್ರೀ ಚಂದ್ರಕಾಂತ್ ಕೋಟಿವಾಲೆ ಅವರು ಮಾತನಾಡಿ 2010 ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆಯು ನಡೆದು ಬಂದ ದಾರಿ ಹಾಗೂ ವಿದ್ಯಾರ್ಥಿ ಜೀವನಕ್ಕೆ ಬೇಕಾಗಿರುವ ಕೆಲವು ಸೂಕ್ತ ಸಲಹೆಗಳನ್ನು ನೀಡಿದರು. And now completed 10 years and I'm very proud. We are doing extremely well. It is my pleasure and honor to be here to welcome the students of 11th batch of this difference we are making in the country. One should be crazy to take a risk and should not give up. I believe that all our faculties are capable of classes regularly and follow the instructions given by the faculties and work hard, work smart to get good marks and place in the good companies. I wish you all the best for your future and 4 years stay in our institute. Thank you, one and all.
ಇಂತಹ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಸಿಇಒ ಡಾಕ್ಟರ್ ಸಿದ್ದು ಪಾಟೀಲ್, ಇಎನ್ಸಿ ವಿಭಾಗದ ಎಚ್ಒಡಿ ಎಂಸಿ ಸರಸಂಬ, ಕಂಪ್ಯೂಟರ್ ಸೈನ್ಸ್ ಎಚ್ಒಡಿ ಸಂದೇಶ್ ಮನೋಚಾರ್ಯ, ಸಿವಿಲ್ ವಿಭಾಗದ ಎಚ್ಒಡಿ ಗಂಗಣ್ಣವರ್, ಮೆಕ್ಯಾನಿಕಲ್ ವಿಭಾಗದ ಎಚ್ಒಡಿ ಹರ್ಕುಡೆ, ಡಿಪ್ಲೊಮಾ ಪ್ರಾಚಾರ್ಯರಾದ ಹಡ್ಕರ್, ಪ್ರಥಮ ವರ್ಷದ ಸಹ ಸಂಯೋಜಕರಾದ ಪಿಎಂ ಗಂಜಿ, ಆಫೀಸ್ ಅಧೀಕ್ಷಕರಾದ ರಾಜು ಎಡ್ರಾವಿ, ಪ್ರೊಫೆಸರ್ ವಿದ್ಯಾ ಉಮದಿ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.